ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಕ್ಷಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರುಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಸಂಚಿಕೆಯಲ್ಲಿ ತಲೆಯಲಾಗುವ ಹೇನಿನ ಸಮಸ್ಯೆಗೆ ಪರಿಹಾರವನ್ನು ನೋಡೋಣ. ಹೇನಾಗಲಿಕ್ಕೆ ಕಾರಣ ಅಂದರೆ ಅಜೀರ್ಣ, ಮಲಬದ್ಧತೆ ಸಮಸ್ಯೆ, ಆಮೇಲೆ ಹೆಚ್ಚು ಬಿಸಿನೀರು ಸ್ನಾನ ಮಾಡೋದು, ಆಮೇಲೆ ತಲೆಯನ್ನು ಸರಿಯಾಗಿ ಕ್ಲೀನ್ ಮಾಡಿಕೊಳ್ಳದೇ ಇರತಕ್ಕಂಥದ್ದು, ಹೆಚ್ಚು ರಾಸಾಯನಿಕ ಯುಕ್ತವಾಗಿರ್ತಕ್ಕಂಥ ಶ್ಯಾಂಪುಗಳನ್ನು ಬಳಸೋದು, ಸೋಪ್ಗಳನ್ನು ಬಳಸೋದು, ಹೀಗೆ ಇವೆಲ್ಲ ಕಾರಣಗಳಿಂದ ಏನಾಗುತ್ತಂದರೆ ನಮ್ಮ ಹೇರ್ ರೂಟ್ಸ್ಗಳಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಶಕ್ತಿ ಕಮ್ಮಿ ಆಗುತ್ತೆ, ಅಲ್ಲಿ ಇನ್ಫೆಕ್ಷನ್ಗಳು ಜಾಸ್ತಿ ಆಗ್ತವೆ, ಆಮೇಲೆ ತಲೆ ಹೊಟ್ಟು ಜಾಸ್ತಿ ಆಗುತ್ತೆ. ಇದರಿಂದಾಗಿ ಆ ಒಂದು ಇನ್ಫೆಕ್ಷನ್ಗಳು, ಆ ಒಂದು ಹೊಟ್ಟು, ಅಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳಾಗೋದ್ರಿಂದ ಆ ಒಂದು ಹೊಲಸು ವಾತಾವರಣದಲ್ಲಿ ಹೇನುಗಳು ಉತ್ಪತ್ತಿ ಆಗ್ತವೆ, ಬ್ಯಾಕ್ಟೀರಿಯಾಗಳ ಒಂದು ರೂಪದಲ್ಲಿ. ಆ ಒಂದು ಹೇನುಗಳು ಉತ್ಪತ್ತಿಯಾಗಲಿಕ್ಕೆ ಆ ತಲೆಯಲ್ಲಾಗ್ತಕ್ಕಂಥ ಇಂಥ ಅಸಮತೋಲನಕ್ಕೆ ಕಾರಣ. ಅದಕ್ಕೆ ನಾವೇನು ಮಾಡಬೇಕು, ಯಾವತ್ತು ಮಲಬದ್ಧತೆ ಸಮಸ್ಯೆ, ಗ್ಯಾಸ್ಟ್ರಿಕ್ ಅಸಿಡಿಟಿ ಆಗದಂಗೆ ನೋಡ್ಕೋಬೇಕು, ಮತ್ತು ತಲೆಗೆ ಜಾಸ್ತಿ ಬಿಸಿನೀರು ಸ್ನಾನ ಮಾಡಬಾರ್ದು, ಉಗುರು ಬೆಚ್ಚನ ನೀರು ಸ್ನಾನ ಮಾಡೋದು ಅಥವಾ ತಣ್ಣೀರು ಸ್ನಾನ ಮಾಡೋದು ಭಾಳ ಸೂಕ್ತ ಅಂತೇಳಿ ಆಯುರ್ವೇದ ಹೇಳ್ತದೆ. ಜಾಸ್ತಿ ಬಿಸಿನೀರು ಸ್ನಾನ ಮಾಡೋದ್ರಿಂದ ಕಣ್ಣಿನ ಸಮಸ್ಯೆಯೂ ಕೂಡ ಬರಬಹುದು ಅಂತೇಳಿ ಬರ್ತದೆ ಅಂತೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ನಾವು ಉಲ್ಲೇಖಗಳನ್ನ ಕಾಣಬಹುದು. ಅದಕ್ಕೆ ಜಾಸ್ತಿ ಬಿಸಿನೀರನ್ನ ತಲೆಗೆ ಹಾಕೊಳ್ಳೋದು ಭಾಳ ಅಪಾಯಕಾರಿ. ಇನ್ನು ಏನಂತೇಳಿದರೆ, ಈಗ ಇದೇನು ತಪ್ಪು ಮಾಡಿದ್ದೀವಿ, ಹೇನಿನ ಸಮಸ್ಯೆ ಹೆಚ್ಚಾಗಿದೆ, ಕೆಲವು ಜನರು ಹೇನಿರೋರು ಪಕ್ಕ ಮಲಗ್ಕೊಂಡ್ರೂ ಕೂಡ ಹೇನು ಬರ್ತದೆ, ಹಾಗೆ ಬಂದಿರತಕ್ಕಂಥ ಹೇನುಗಳನ್ನು ಹೇಗೆ ನಾವು ಸರಿಯಾಗಿ ಅದನ್ನು ಪೂರ್ತಿಯಾಗಿ ವಾಸಿ ಮಾಡಿಕೊಳ್ಬೇಕು, ಹೇನಿನ ಸಮಸ್ಯೆಯಿಂದ ಹೇಗೆ ಹೊರಬರಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ನಿಮ್ಮದಾಗಿದ್ದರೆ, ಸೀತಾಫಲದ ಹಣ್ಣಿನ ಬೀಜವನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಆ ಬೀಜವನ್ನು ಕೊಬ್ಬರಿ ಎಣ್ಣೆಯಲ್ಲಿ ಕಲಸಿ ಹಚ್ಕೊಂಡ್ರೆ ಏನಾಗ್ತದೆ, ಮಂಗ ಮಾಯ ಆಗ್ತದೆ. ಒಂದು 4-5 ದಿನ ಹಚ್ಕೊಳ್ಳಿ. ಹಚ್ಕೊಂಡು ಏನು ಮಾಡಿ, ಅದರಲ್ಲಿ ಸ್ವಲ್ಪ ಈ ಇದು ಬರ್ತಿತ್ತು ನೋಡಿ ಹಿಂದೆ, ಯಾವುದು ಅಂತೇಳಿದರೆ ಕೆರೋಸಿನ್ ಅಂತ ಬರ್ತಿತ್ತು, ಅಂದರೆ ಸೀಮೆಎಣ್ಣೆ, ಒಂದು 2-3 ಚಮಚ ಕೊಬ್ಬರಿ ಎಣ್ಣೆ, 1 ಚಮಚದಷ್ಟು ಅದರಲ್ಲಿ ಆ ಒಂದು ಸೀತಾಫಲದ ಬೀಜದ ಪುಡಿ, ಆಮೇಲೆ 1 ಚಮಚದಷ್ಟು ಈ ಸೀಮೆಎಣ್ಣೆ, ಅದನ್ನು ಬೆರೆಸಿ ತಲೆಗೆ ಹಚ್ಚಿ ಒಂದು 3-4 ತಾಸು ಸ್ವಲ್ಪ ಬಿಸಿಲಿಗೆ ಕುತ್ಕೋಬೇಕು. ಹಾಗೆ ಕುತ್ಕೊಂಡಾಗ ಅವೆಲ್ಲ ಆಚೆ ಬರ್ತವೆ, ಅದೊಂದು ಬಾಚಣಿಕೆ ಬರ್ತವೆ, ಸಣ್ಣ ಜಿನಗ ಬಾಚಣಿಕೆ, ಅದರಿಂದ ನಾವು ಬಾಚಿಕೊಂಡಾಗ ಅವೆಲ್ಲ ಆ ಒಂದು ಹೇನುಗಳು, ಸೀರುಗಳು ಆ ಬಾಚಣಿಕೆಯಲ್ಲಿ ಬರ್ತವೆ. ಅದಾದಮೇಲೆ ನಾವು ತಲೆ ಸ್ನಾನ ಮಾಡೋದು, ತಲೆ ಸ್ನಾನ ಮಾಡಲಿಕ್ಕೆ ಅಂಟ್ವಾಳಕಾಯಿಯನ್ನು ಬಳಸ್ಬೋದು ಅಥವಾ ಶೀಗೆಕಾಯಿನ ಬಳಸೋದು. ಹೀಗೆ ಮಾಡೋದ್ರಿಂದ ತಲೆಯಲ್ಲಿ ಹೇನುಗಳು ವಾಸಿ ಆಗ್ತವೆ. ಮತ್ತು ಹಿಂದಿನ ಜನ ತಲೆಯಲ್ಲಿ ಏನು ಹಾಕ್ಕೊಳ್ತಿದ್ರು ಅಂದರೆ ಹೂ ಹಾಕ್ಕೊಳ್ತಾರೆ, ಹೆಣ್ಮಕ್ಳು ಜಾಸ್ತಿ ಕೂದಲಿರ್ತೈತಲ್ಲ, ಆ ಹೂ ಹಾಕ್ಕೊಳ್ಳೋದು ಏನಕ್ಕೆ ಅಂದರೆ ತಲೆಯಲ್ಲಿ ಏನಾಗಬಾರ್ದು ಅನ್ನೋ ಉದ್ದೇಶಕ್ಕೂ ಕೂಡ ಹೌದು. ಅದು ಅಂದ ಚಂದವನ್ನು ಹೆಚ್ಚಿಸೋದು ಒಂದು ಕಾರಣ, ಆದರೆ ತಲೆಯಲ್ಲಿ ಆ ಒಂದು ಪರಿಮಳದ ವಾಸನೆಗೆ, ಒಳ್ಳೆಯ ವಾಸನೆ ಹೇನುಗಳಿಗೆ ಆಗೋದಿಲ್ಲ. ಯಾವುದೇ ಒಂದು ರೋಜಾ ಹೂವಾಗಲಿ, ಮಲ್ಲಿಗೆ ಹೂವಾಗಲಿ, ಅಥವಾ ವಿಭಿನ್ನ ಪ್ರಕಾರದ ಹೂಗಳನ್ನ ಹೆಣ್ಮಕ್ಳು ಮುಡ್ಕೊಳ್ತಾ ಇದ್ರು, ಆ ಹೂವಿನ ವಾಸನೆಗೇ ಹೇನು ಸತ್ತೋಗ್ಬಿಡ್ತಾ ಇದ್ವು ಅಥವಾ ಹೇನು ಆಗ್ತಾ ಇರಲಿಲ್ಲ. ಅದಕ್ಕೆ ಹೇನಿಗೆ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಹೇನನ್ನು ಬರ್ದಂಗೆ ನೋಡ್ಕೋಬೇಕಂದ್ರೆ ಅವಾಗವಾಗ ತಲೆಗೆ ಹೂ ಮುಡ್ಕೊಳ್ಳೋದು ಕೂಡ ಒಂದು ಅದಕ್ಕೆ ಪರಿಹಾರ. ಇತ್ತೀಚಿನ ದಿನಗಳಲ್ಲಿ ಹೂ ಮುಡ್ಕೊಳ್ಳೋ ಹೆಣ್ಮಕ್ಳನ್ನು ನಾವು ನೋಡೋದೇ ಕಮ್ಮಿ ಆಗಿದೆ. ಆವಾಗ ಹೂ ಮುಡ್ಕೊಳ್ಳೋದು ಉದ್ದೇಶ ಅಂದರೆ ಹೂ ಮುಡ್ಕೊಂಡು ಮನಸ್ಸು ಹೂವಾಗಲಿ, ಆ ತಾಯಿ ಆ ಕುಟುಂಬದಲ್ಲಿ ಒಂದು ಹೂವಾಗಿ ಮನಸ್ಸುಗಳನ್ನು ಅರಳಿಸಲಿ, ತನ್ನ ಮನಸ್ಸನ್ನು ಕೂಡ ಹೂವಾಗಿ ಇಟ್ಕೊಳ್ಳಿ ಅಂತಕ್ಕಂಥ ಒಂದು ಸಂಕೇತವಾಗಿ ಆ ಹೂ ಮುಡಿತಾ ಇದ್ರು. ಅದು ಹೇನಿನ ಸಮಸ್ಯೆಗೂ ಕೂಡ ಒಂದು ಪರಿಹಾರ ಆಗ್ತಿತ್ತು. ಅದಕ್ಕೆ ಇಂಥ ಒಂದು ಪಾರಂಪರಿಕ ಒಂದು ನಮ್ಮ ಜೀವನ ಕ್ರಮದಲ್ಲಿ ವೈಜ್ಞಾನಿಕತೆಯೂ ಕೂಡ ಇದೆ ಅಂತಕ್ಕಂಥ ಅರ್ಥ ಮಾಡ್ಕೊಳ್ಬೇಕು. ಇದು ಪರಿಹಾರವಾಗಿ ಕೆಲಸ ಮಾಡುತ್ತೆ. ಇದನ್ನು 3-4 ದಿವಸ ಬಳಸಿದರೆ ಸಾಕು, ಏನು ಸಂಪೂರ್ಣವಾಗಿ ಶಮನವಾಗ್ತವೆ. ಆಮೇಲೆ ಮತ್ತೇನೆಂದರೆ ಪ್ರತಿ ವಾರಕ್ಕೊಮ್ಮೆ ತಲೆ ತೊಳ್ಕೊಳ್ತಕ್ಕಂಥ ರೂಢಿ ಇಟ್ಕೊಳ್ಬೇಕು. ಜಾಸ್ತಿ ಬಿಸಿನೀರಾದರೆ ಭಾಳ ತೊಂದರೆ ಆಗ್ತದೆ, ಉಗುರು ಬೆಚ್ಚನ ನೀರಾಗ್ಬೋದು ಅಥವಾ ತಣ್ಣೀರಾಗ್ಬೋದು. ಇದನ್ನು ರೂಢಿಯಲ್ಲಿ ಇಟ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು. ಹಾಗೂ ತಾವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ತಮ್ಮೆಲ್ಲರಿಗೂ ಭಕ್ತಿಯ ಕ್ಷಣಾರ್ಥಿ.